ರೈತ ಬಂಧುವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದಾಳಿಂಬೆ ನಮ್ಮ ರಾಜ್ಯದ ಪ್ರಮುಖ ಹಣ್ಣಿನ ಬೆಳೆ. ನೋಡಲು ಅಂದವಾದಂತಹ ಆಕರ್ಷಕ ಬಣ್ಣದ ರುಚಿ ಹಾಗೂ ಪೌಷ್ಟಿಕ ಭರಿತವಾದ ಈ ಹಣ್ಣು ಹಲವು ಔಷಧೀಯ ಗುಣಗಳನ್ನು ಸಹ ಹೊಂದಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದೆ. ಇನ್ನು ಕೃಷಿಕರ ದೃಷ್ಟಿಯಿಂದಲೂ ಕಡಿಮೆ ನೀರು ಹಾಗೂ ಶುಷ್ಕ ವಾತಾವರಣದಲ್ಲಿ ಹಾಗೂ ವಿವಿಧ ರೀತಿಯ ಮಣ್ಣುಗಳಲ್ಲಿ ಸಹ ಇದನ್ನು ಯಶಸ್ವಿಯಾಗಿ ಬೆಳೆಯಬಹುದಾಗಿದ್ದು ಹೆಚ್ಚಿನ ಆದಾಯವನ್ನು ಸಹ ತಂದುಕೊಡಬಲ್ಲ ಬೆಳೆಯಾಗಿದೆ. ಹಾಗಾಗಿ ಹೆಚ್ಚು ಹೆಚ್ಚು ಕೃಷಿಕರು ಈ ದಾಳಿಂಬೆ ಕೃಷಿಯತ್ತ ಆಕರ್ಷಿತರಾಗ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ರಾಜ್ಯದಲ್ಲಿ ಈ ಬೆಳೆಯ ವಿಸ್ತೀರ್ಣ ಸಹ ಹೆಚ್ಚಾಗ್ತಾ ಇದೆ. ಇನ್ನೊಂದೆಡೆ ಈ ಬೆಳೆಯಲ್ಲಿ ಗಂಭೀರ ಸ್ವರೂಪದ ರೋಗಗಳು ಹಾಗೂ ಕೀಟಗಳು ತೀವ್ರ ರೀತಿಯ ನಷ್ಟವನ್ನು ಉಂಟು ಮಾಡ್ತಾ ಇವೆ. ಇವುಗಳ ನಿರ್ವಹಣೆ ನಿಜಕ್ಕೂ ನಮ್ಮ ಕೃಷಿಕರಿಗೆ ಒಂದು ಸವಾಲಾಗಿ ಪರಿಣಮಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ದಾಳಿಂಬೆ ಬೆಳೆಗೆ ಬರುವ ಪ್ರಮುಖ ರೋಗಗಳು ಹಾಗೂ ಕೀಟಗಳು, ಇವುಗಳ ಹಾನಿಯ ಲಕ್ಷಣ, ಪ್ರಮಾಣ ಹಾಗೂ ನಿರ್ವಹಣೆ, ಒಟ್ಟಾರೆ ಈ ಎಲ್ಲ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಹಿರಿಯೂರಿನಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸುರೇಶ್ ಏಕಬೋಟೆಯವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ಏಕಬೋಟೆಯವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0802345925 2599. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಇಂದಿನ ವಿಷಯ ಅಂತ ಹೇಳಿದರೆ ದಾಳಿಂಬೆ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಸುರೇಶ್ ಏಕಬೋಟೆ ಅವರಿಗೆ ರೈತ ಬಾಂಧವರಿಂದ ಆತ್ಮೀಯ ಸ್ವಾಗತ. ಏಕಬೋಟೆ ಅವರಿಗೆ ಮೊದಲನೇ ಪ್ರಶ್ನೆ ಏನಂತ ಹೇಳಿದರೆ, ದಾಳಿಂಬೆ ಬೆಳೆ ಪ್ರಾಯಶಃ ಈ ಪ್ರಸ್ತುತ ದಿನಗಳಲ್ಲಿ ಒಂದು ವಾಣಿಜ್ಯ ಬೆಳೆಯಾಗಿ ನಮ್ಮ ರಾಜ್ಯದಲ್ಲಿ ರೂಪಾಂತರಗೊಳ್ತಾ ಇದೆ. ಸಂಕ್ಷಿಪ್ತವಾಗಿ ಇದರ ಒಂದು ವಿಸ್ತೀರ್ಣ ಎಷ್ಟಿರ್ಬೋದು, ಯಾವ ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ? ಭಾರತದಲ್ಲಿ ತೆಗೆದುಕೊಂಡ್ರೆ ಮಹಾರಾಷ್ಟ್ರ ಆಗ್ತಿದ್ದಾಗಲೇ ಅತಿ ಹೆಚ್ಚಿನ ಇರುವಂತಹ ಕ್ಷೇತ್ರ ಅಂತಂದ್ರೆ ಕರ್ನಾಟಕ. ಆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಕ್ಷೇತ್ರ ಇರುವಂತಂದ್ರೆ ಈಗಿನ ಮಟ್ಟಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 6,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಅದಾದ ನಂತರ ಬಾಗಲಕೋಟೆ, ಆಮೇಲೆ ಕೊಪ್ಪಳ ಜಿಲ್ಲೆ, ಬಿಜಾಪುರ ಈ ತರ ಆದ್ರೆ ತುಮಕೂರು ಇರ್ಬೋದು, ಮತ್ತೆ ನಾನ್ ಟ್ರೆಡಿಷನಲ್ ಅಂತಂದ್ರೆ ಸಾಂಪ್ರದಾಯಿಕವಾಗಿ ಅಲ್ಲದಂತಹ ಏರಿಯಾಗಳಲ್ಲೂ ಸಹ ರಾಮನಗರ ಇರ್ಬೋದು, ಬೆಂಗಳೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಈ ತರ ಬೇರೆ ಬೇರೆ ಪ್ರದೇಶಗಳಲ್ಲೂ ಸಹ ನಾವು ವ್ಯಾಪಕವಾಗಿ ಹರಡ್ತಾ ಇದೆ. ಯಾಕಂತಂದ್ರೆ ಈ ಬೆಳೆಗೆ ಇರುವಂತ ಔಷಧಿಯ ಗುಣ ಒಂದು, ಇನ್ನೊಂದು ಅತ್ಯಂತ ಹೆಚ್ಚಿನದಾಗಿ ಮೌಲ್ಯ. ಯಾಕಂತಂದ್ರೆ ಮಾರುಕಟ್ಟೆ ಒಳ್ಳೆ, ಇವತ್ತಿನ ಮಟ್ಟಿಗೆ ಏನಂದ್ರೆ 120-130 ಮಾರ್ಕೆಟ್ ನಾಗೆ ಸಿಗ್ತಾ ಇದೆ. ಎಲ್ಲಿ ರೈತರಿಗೆ ಅವರ ಹೊಲಗಳಲ್ಲೇ ಬಂದು 115 ರೂಪಾಯಿ ಇವತ್ತು ಕಟಾವು ಮಾಡ್ಕೊಂಡು ತಗೊಂಡು ಲಾಭದಾಯಕ ಬೆಳೆ ಅಂತ ಹೇಳಿ ಲಾಭದಾಯಕ ಬೆಳೀತಾ ಇದ್ದಾರೆ. ಇನ್ನು ಈ ಬೆಳೆಯಲ್ಲಿ ಪ್ರಮುಖ ಸಮಸ್ಯೆ ನಮ್ಮೆಲ್ಲರೂ ಗೊತ್ತಿದೆ, ರೋಗಗಳು. ಹೌದು, ಈ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ರೈತರು ಎಲ್ಲೇ ಆಗ್ಲಿ ಪ್ರಥಮವಾಗಿ ಪ್ಲಾಂಟ್ ಮಾಡಿದಾಗ ಅಥವಾ ಸಸಿ ನಾಟಿ ಮಾಡಿದಾಗ ಅವ್ರಿಗೆ ಯಾವ್ದೇ ಆಗ್ಲಿ ಪ್ರಾಬ್ಲಮ್ ಕಂಡು ಬರೋದಿಲ್ಲ. ಒಂದು ವರ್ಷದಲ್ಲಿ ಈ ಬೆಳೆಗೆ ಬರುವಂತ ಪ್ರಮುಖ ರೋಗಗಳು ಅಂತಂದ್ರೆ ಹಣ್ಣು ಕೊಳೆ ರೋಗ ಅಂತ ಹೇಳ್ತೀವಿ. ಅದು ಆಂಥ್ರಾಕ್ನೋಸ್ ಅಂತಂದ್ರೆ ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರಾಡಿಸ್ ಅನ್ನುವಂತ ಒಂದು ಶಿಲೀಂಧ್ರದಿಂದ ಬರುತ್ತೆ. ಅದೇ ತರನೇ ವಾತಾವರಣದಲ್ಲಿ ಉಷ್ಣತೆ ಕಡಿಮೆ ಇದ್ದು ಮಳೆ ಆಗಾಗ ಸಿಂಪರಣೆ, ಈಗೇನು ಇವತ್ತು ನಾವು 2-3 ದಿವಸದಲ್ಲಿ ಕಾಣ್ತಾ ಇದ್ದೀವಿ ಆತರ ಇದ್ದು ಅವಾಗ ಅವಾಗ ಸಿಂಪರಣೆ ತುಂತುರು ಮಳೆ ಬಂದ್ಬಿಟ್ಟು ಆಮೇಲೆ ಅಲ್ಲಿ ಜಾಸ್ತಿ ಆರ್ದ್ರತೆ ಜಾಸ್ತಿ. ಚಿತ್ರದಲ್ಲಿ ಗಮನಿಸಬಹುದು, ಇದು ಹಣ್ಣು ಕೊಳೆ ರೋಗ, ಇದು ಕೊಲೆಟೋಟ್ರೈಕಮ್ ಇಂದ ಬಂದಿರ್ತದೆ. ಅಲ್ಲಿ ಡಿಪ್ರೆಷನ್ಸ್ ಇದೆ ನೋಡಿ, ಅಲ್ಲಿ ತಗ್ಗು ಬಿದ್ದಿದೆ. ಆತರ ತಗ್ಗು ಬಿದ್ದಾಗ ನಾವು ಅದಕ್ಕೆ ನಾವು ಗ್ರಾಹಕರು ಸಹ ಮಾರುಕಟ್ಟೆಯಲ್ಲಿ ನೋಡಿದ್ರೆ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಇದು ಈ ತರ ಹಣ್ಣಿಗೆ ಬಂತು ಅಂತಂದ್ರೆ ಇದನ್ನ ತೆಗೆದುಕೊಳ್ಳಲ್ಲ. ಅಲ್ಲಿ ಇನ್ನೊಂದು ಪೆಸ್ಟೋಲೋಶಿಯಾ ಇದೆ, ಆಮೇಲೆ 2-3 ಅಟ್ಯಾಕ್ ಆಗಿರುವಂತದ್ದು ಹಣ್ಣುಗಳ ಮೇಲೆ ನಾವು ಕಾಣಬಹುದಾಗುತ್ತೆ. ಈ ತರ ಹಣ್ಣುಗಳಿದ್ದಾಗ ಯಾವ ಗ್ರಾಹಕರು ಮಾರ್ಕೆಟ್ ನಲ್ಲಿ ತೆಗೆದುಕೊಳ್ಳೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಾವು ಈ ತರ ಕೊಲೆಟೋಟ್ರೈಕಮ್ ಬರುವಂತ ಚಿಬ್ಬು ರೋಗ ಬಂತಂದ್ರೆ ಅಲ್ಲಿ ಒಳಗೆ ಎರಿಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಕಾಳುಗಳು ಇರ್ತಾವಲ್ಲ, ಆ ಕಾಳುಗಳಿಗೆ ಇನ್ಫೆಕ್ಟ್ ಆಗ್ಬಿಟ್ಟು ನಮಗೆ ತಿನ್ಲಿಕ್ಕೆ ಯೋಗ್ಯಕರವಾಗಿರೋದಿಲ್ಲ, ಹಣ್ಣು ಕೊಳತು ಹೋಗ್ಬಿಡುತ್ತೆ. ಆ ದೃಷ್ಟಿಯಿಂದ ಮಾರುಕಟ್ಟೆಯಲ್ಲಿ ಈ ಹಣ್ಣನ್ನ ಜೊತೆಗೆ ಇಟ್ಕೊಂಡ್ರೆ ಇನ್ನೊಂದು ಹಣ್ಣಕ್ಕೆ ಹಬ್ಬುವಂತ ಚಾನ್ಸಸ್ ಇರುತ್ತೆ. ಇದರ ನಿರ್ವಹಣೆಗೆ ಮೊದಲು ಮತ್ತೊಂದು ಕರೆ ಇದೆ. ಮಾನವಿಯಿಂದ ಕುಪ್ಪಣ್ಣ ಅವರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಕುಪ್ಪಣ್ಣ ಅವರ, ಪ್ರಶ್ನೆ ಕೇಳಿ. ಸುರೇಶ್ ಏಕಬಟ್ಟೆ ಅವರಿಗೆ ನಮಸ್ಕಾರ. ನಮಸ್ಕಾರ ಹೇಳ್ರಿ ಸರ್. ನಂದು 2 ಪ್ರಶ್ನೆ. ನಾನು ಕೂಡ ದಾಳಿಂಬೆ ಬೆಳೆಗಾರ. ಒಂದು, ನಾವು ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲಿ ನಾವು ದಾಳಿಂಬೆ ಮಾಡಬಹುದಾ, ಒಂದೇ ಪ್ರಶ್ನೆ. ಎರಡನೇದು, ಈ ಜೈವಿಕ ಔಷಧಿಗಳಿಂದ ಈ ದಾಳಿಂಬೆ ಬರುವ ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದಾ, ನಂದು ಎರಡನೇ ಪ್ರಶ್ನೆ. ಈಗ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಮಾಡಬಹುದು. ಆದ್ರೆ
ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು. ಇಲ್ಲಿ ಫಂಗಲ್ ಈ ಶಿಲೀಂಧ್ರದಿಂದ ಬರುವಂತ ರೋಗಗಳು ತಕ್ಷಣವೇ ಬರೋದ್ರಿಂದ ಈ ಆಕ್ಚುಲ್ ಆಗಿ ಶಿಲೀಂಧ್ರದಿಂದ ಬರುವ ರೋಗಗಳನ್ನು ನಾವು ಮಳೆ ಬೇಗ ಹರಡಿಕೊಂಡು ಹೋಗ್ತದೆ. ಇಲ್ಲಿ ಕೀಟಗಳಿಗಾದ್ರೆ ನಾವು ಜೈವಿಕ ನಿಯಂತ್ರಣ ಅಥವಾ ಸಾವಯವ ಪದ್ಧತಿ ಮುಖಾಂತರ ಮಾಡಬಹುದು, ಆದ್ರೆ ಅದು ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಈ ಕೆಮಿಕಲ್ಸ್ ಅಂತಂದ್ರೆ ಕೀಟನಾಶಕಗಳಿಗಿಂತ ಶಿಲೀಂಧ್ರ ನಾಶಕಗಳಲ್ಲಿ ಈ ದುಷ್ಪರಿಣಾಮಗಳು ಭಾರಿ ಕಡಿಮೆ. ಯಾಕಂತಂದ್ರೆ ನಾವು ಯಾವುದೇ ಆದಂತ ಒಂದು ಶಿಲೀಂಧ್ರ ನಾಶಕ ನೋಡಿದ್ರೆ ಅಲ್ಲಿ ಹಸಿರು ಬಣ್ಣದಂತ ಶಿಲೀಂಧ್ರ ನಾಶಕಗಳನ್ನ ಜಾಸ್ತಿಯಾಗಿ ಕಾಣಿಸ್ತವೆ. ಒಳ್ಳೆ ಉಪಯೋಗ ಆಗಿರುವಂತ ಶಿಲೀಂಧ್ರ ನಾಶಕಗಳದ್ದು ಹಸಿರು ಬಣ್ಣ ಇರುತ್ತೆ. ಅದೇ ಕೀಟನಾಶಕಗಳು ಅಂತಂದ್ರೆ ಹಳದಿ ಅಥವಾ ಕೆಂಪು ಬಣ್ಣದ ಕೀಟನಾಶಕಗಳನ್ನ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಜೈವಿಕ ನಾಶಕಗಳಂತ ಸಾವಯವ ಕೃಷಿಯನ್ನ ಕೀಟಗಳಿಗೆ ಉಪಯೋಗಿಸಿದ್ರೆ ಸೂಕ್ತ ಆಗ್ತದೆ. ರೋಗಗಳಿಗೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ ಯಾಕಂದ್ರೆ ಎರಡು ಮೂರು ದಿವಸದಲ್ಲಿ ನೀವು ಸಂಪೂರ್ಣವಾಗಿ ಬೆಳೆ ಕಳ್ಕೊಳ್ಳುವಂತಹ ಒಂದು ಸಂಭವ ಇದೆ. ಎಸ್ಪೆಷಲಿ ಈ ಹಣ್ಣು ಕೊಳೆ ರೋಗ ಇದೆ ನೋಡಿ, ನೀವು ಎರಡು ದಿವಸ ಮಳೆ ಬಂದು ಹೋದ ಮೇಲೆ ಹಣ್ಣು ಕೊಳೆ ರೋಗವನ್ನ ನಾವು ಏನಾದರೂ ಮಾಡಿ ಬಿಟ್ಟಿವಿ ಅಂತಂದ್ರೆ ಇದು ತೀವ್ರ ರೂಪದಲ್ಲಿ ಹರಡುತ್ತೆ, ಎರಡು ಮೂರು ದಿವಸದಲ್ಲಿ ಬೆಳೆ ನಷ್ಟ ಆಗುತ್ತೆ ಅಂತ ಹೇಳಿ ಆಗುತ್ತೆ. ಇದೀಗ ಮತ್ತೊಂದು ಕರೆ ಇದೆ, ತುಮಕೂರಿನಿಂದ ವೀರೇಂದ್ರ ಅವರು ಕರೆ ಮಾಡಿದ್ದಾರೆ. ವೀರೇಂದ್ರ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಪ್ರಶ್ನೆ ಕೇಳಿ ವೀರೇಂದ್ರ ಅವರೇ. ಸರ್ ನಂದು ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ತಾಲೂಕು ಸೀಗ್ಲಹಳ್ಳಿ ಅಂತ ಒಂದು ಕುಗ್ರಾಮ ಸರ್. ಆ ಗ್ರಾಮದಲ್ಲಿ ಸುತ್ತಮುತ್ತ ನಮ್ಮಲ್ಲಿ ದಾಳಿಂಬೆ ಬೆಳೆದಿದ್ದೀವಿ, ನಾವು ಸಹ ಬೆಳೆದಿದ್ದೀವಿ ಸರ್. ಹೇಳಿ, ಹೊಸದುರ್ಗ ಆದ್ಮೇಲೆ ಶಿರಾನೇ ಅತ್ಯಂತ ಹೆಚ್ಚಿನ ಬೆಳೆ ಪ್ರದೇಶ ಇರೋದು ರಾಜ್ಯದಲ್ಲಿ. ಹೇಳಿ ಪ್ರಶ್ನೆ ಕೇಳಿ. ಹೌದು ಸರ್, ನಾವು ಸರ್ ಈಗ ಏನ್ ಮಾಡಿದ್ವಿ ಅಂದ್ರೆ ಈಗ ಲಾಸ್ಟ್ ಫಸ್ಟ್ನೇ ಬೆಳೆ ಬಂತು, ಚೆನ್ನಾಗಿ ಬಂತು. ಆದ್ರೆ ಎರಡನೇ ಬೆಳೆ ಏನಾಯ್ತು, ತುಂಬಾನೇ ಬ್ಲೈಟ್ ಬಂದು ಕಾಯಿ ಈ ನಿಂಬೆಕಾಯಿಗ ಹತ್ರ ಮತ್ತೆ ಸ್ವಲ್ಪ ನಿಂಬೆಕಾಯಿ ಸ್ವಲ್ಪ ದಪ್ಪಗಿರುವಾಗ ಎಲ್ಲ ಬೀಳಕ್ ಸ್ಟಾರ್ಟ್ ಆಯ್ತು ಸರ್. ಇಲ್ಲಿ ನೋಡಿ ಸಿಂಪ, ನೀವು ನೋಡ್ತಾ ಇರ್ಬೋದು, ನಾವು ಚಿತ್ರದಲ್ಲಿ ತೋರಿಸ್ತಾ ಇದೀವಿ. ಈ ತರ ಇರುವಂತದ್ದು ಇದು ಪ್ರಾರಂಭಿಕ ಹಂತದಲ್ಲಿ ಎಲೆಗಳ ಮೇಲೆ ಕಂಡು ಬರ್ತದೆ. ಎಲ್ಲಿ ನಿಮ್ಮ ಅಂಗಮಾರಿ ರೋಗ ಅಂತ ಹೇಳ್ತೀವಿ, ನೀವು ಹೇಳಿದ್ರು ಬ್ಯಾಕ್ಟರಿಯಲ್ ಬ್ಲೈಟ್ ಅಂತೇಳಿ, ಇದು ಅಂಗಮಾರಿ ರೋಗ. ನೀವು ಪ್ರತಿಯೊಬ್ರು ಏನಂತಂದ್ರೆ ಕನ್ಫ್ಯೂಷನ್ ಇಟ್ಕೋದು, ಈ ತರ ಇದ್ರೆ ಇದು ಅಂಗಮಾರಿ ರೋಗ. ಕೆಲವೊಂದ್ಸರಿ ಎಲೆಗಳ ಮೇಲೆ ನಾವು ನೇರವಾಗಿ ಸೂರ್ಯನ ಕಿರಣಗಳಿಗೆ ಹಿಡಿದ್ರೆ ಟ್ರಾನ್ಸ್ಪರೆನ್ಸಿ ಇರಲ್ಲ, ಅದಕ್ಕೆ ನಾವು ಚಿಬ್ಬು ರೋಗ ಅಂತ ಕರಿತೀವಿ. ಈ ರೋಗ ನಾವು ಪ್ರಾರಂಭಿಕ ಹಂತದಲ್ಲೇ ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಹಣ್ಣುಗಳ ಮೇಲೆ ಸಹ ನಾವು ಕಾಣಬಹುದು. ಆನಂತರ ಹಣ್ಣುಗಳ ಮೇಲೆ ಬರುತ್ತೆ, ಈ ತರ ಲಕ್ಷಣಗಳನ್ನ ಬರುತ್ತೆ. ಇದಾದ್ಮೇಲೆ ಹಣ್ಣು ಇಷ್ಟೇ ಆಗಿದ್ರೆ ಏನು ಪ್ರಶ್ನೆ ಇರ್ತಿದ್ದಿಲ್ಲ, ಹಣ್ಣು ಸೀಳು ಹೋಗ್ಬಿಡ್ತದೆ, ಆ ಮಾರ್ಕೆಟ್ ವ್ಯಾಲ್ಯೂ ಏನ್ ಇರ್ತದಲ್ಲ ಅದು ಹಾಳಾಗುತ್ತೆ. ಆ ದೃಷ್ಟಿಯಿಂದ ರೈತರಿಗೆ ಹಾನಿ ಜಾಸ್ತಿ ಆಗುತ್ತೆ. ಆದ್ರೆ ಈ ಇಲ್ಲಿ ಚಿತ್ರದಲ್ಲಿ ನಾವು ತೋರಿಸಿರೋ ಹಾಗೆ ಇದು ಒಡೆದಿದೆಯಲ್ಲ, ಇದು ಬೋರಾನ್ ಮತ್ತು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ರೋಗ ಅಲ್ಲ, ಇದೊಂದು ಲಘು ಪೋಷಕಾಂಶಗಳ ಕೊರತೆ. ಕ್ಯಾಲ್ಸಿಯಂ ಮತ್ತು ಬೋರಾನ್ ಕೊರತೆಯಿಂದ ಬರುವ ಪೋಷಕಾಂಶಗಳನ್ನು ಸಮರ್ಪಕವಾಗಿ ಪೂರೈಸಿದ್ರೆ ಬ್ಯಾಕ್ಟೀರಿಯಾ ಬ್ಲೈಟ್ ಆದಂತಂದ್ರೆ ಸಂಪೂರ್ಣವಾಗಿ ವೈ ಶೇಪ್ ಅಥವಾ ಸ್ಟಾರ್ ಅಂದ್ರೆ ನಕ್ಷತ್ರ ಆಕಾರದಲ್ಲಿ ಮತ್ತೆ ಅದು ಹೆಂಗ್ ಬೇಕಂಗೆ ಓಡ್ಕೋಬಹುದು, ಆತರ ಲಕ್ಷಣಗಳನ್ನ ನಾವು ನೋಡಬಹುದು. ಮತ್ತೊಂದು ಕರೆ ಇದೆ, ನೀಲ್ಕಂಠಪ್ಪ ಅವರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಾವು ನಮ್ದು ತೆಂಗಿನ ತೋಟ ಇದೆ ಒಂದ್ ಎಡಕ್ಕೆ, ದಾಳಿಂಬೆ ಬೆಳಿಬಹುದಾ ಅಂತ ಕೇಳೋ. ಆಕ್ಚುಲ್ ಆಗಿ ತೆಂಗಿನ ತೋಟದಲ್ಲಿ ಈಗ ಬೆಳೆದಿದ್ದಾರೆ, ಕಡೂರು ಅರಸೀಕೆರೆ ಅಲ್ಲೆಲ್ಲನೂ ಸಹ ಶೇಡ್ ನಾಗೆ ಬೆಳೆದಿದ್ದಾರೆ. ನಿಜಕ್ಕೂ ಹೇಳಬೇಕು ಅಂತಂದ್ರೆ ಓಪನ್ ಏರಿಯಾದಾಗ ಬೆಳೆದ್ರೆ ಒಳ್ಳೆ ಇಳುವರಿ ಬರಬಹುದು, ಬಟ್ ಈಗಾಗಲೇ ಬೆಳೆದು ಈಗಾಗಲೇ ಏನಕ್ಕಿಂತ 4 ವರ್ಷದಿಂದ ನೋಡ್ತಾ ಇದೀವಿ ನಾವು. 2011 ಕಡೂರು ಅರಸೀಕೆರೆ ಇಲ್ಲೆಲ್ಲನೂ ಬೆಳೆದು ಅದು ನಿಮ್ ಹೇಳಿದ್ರಲ್ಲ, ಆದ್ರೆ ಸ್ವಲ್ಪ ನೆರಳು ಜಾಸ್ತಿ ಬೀಳಬಾರದು, ಹಂಗೆ ಮಾಡ್ಕೋಬಹುದು. ಆದ್ರೆ ನೀವು ಪ್ರಾರಂಭಿಕ ಹಂತದಲ್ಲಿ ಬೆಳೆ ಬೆಳಿಬೇಕಂತೀರಿ, ರೋಗರಹಿತವಾದಂತ ಸಸಿಗಳನ್ನು ತಂದು ನಾಟಿ ಮಾಡಿ ಯಾರು ಬ್ಯಾಕ್ಟೀರಿಯಲ್ ಬ್ಲೈಟ್ ಬರೋದಿಲ್ಲ. ಇದಕ್ಕೆ ಮತ್ತೊಂದು ಕರೆ ಇದೆ, ಸುಬ್ಬಣ್ಣ ಎನ್ನುವ ರೈತರು ಕರೆ ಮಾಡಿದ್ದಾರೆ. ಹಲೋ ಸುಬ್ಬಣ್ಣ ಅವರೇ ನಮಸ್ಕಾರ. ಪ್ರಶ್ನೆ ಕೇಳಿ ಸುಬ್ಬಣ್ಣ ಅವರೇ. ಸುಬ್ಬಣ್ಣ ಅವರು ಅಂತ ಹೇಳಿ ಪ್ರಶ್ನೆ ಕೇಳಿ. ಮಾವು ಜೊತೆ ಈಗ ನೋಡಿ ಪಾವಗಡದಲ್ಲಿ ಬೆಳೆದಿದ್ದಾರೆ ರೈತರು, ಅಲ್ಲಿ ಏನಪ್ಪಾ ಅಂದ್ರೆ ಸ್ಪೇಸಿಂಗ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು, ಆಮೇಲೆ ಆ ನೆರಳು ಬೀಳಬಾರದು. ಹೌದಾ? ತೆಂಗಿನ ವಿಷಯದಲ್ಲಿ ಹೇಳಿದೆ ನಾನು, ನೀವು ಪಾವಗಡದಲ್ಲಿ ಈ ತರ ಮಾವು ಮತ್ತೆ ದಾಳಿಂಬೆಯನ್ನ ಬೆಳೆದು ಸಕ್ಸಸ್ ಆಗಿ ಆಗಿದ್ದಾರೆ. ಆ ರೈತರೇ ಮಾಡಿರೋಂತ ಪದ್ಧತಿ ಇದು. ಹೌದಾ? ಯಾವಾಗ್ಲೂ ಸ್ಪೇಸಿಂಗ್ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ. ಹೌದಾ? ದಾಳಿಂಬೆಯಲ್ಲಿ ಸ್ಪೇಸಿಂಗ್ ನೀವು ಜಾಸ್ತಿ ಇಟ್ಟಷ್ಟು ನಿಮ್ಗೆ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ನೀವು ಮಿನಿಮಮ್ 10 ಫೂಟ್ ಅಂತರ ಇರ್ಬೇಕು ನೋಡಿ. ಹೌದಾ? 10 ಅಡಿ ಇರ್ಬೇಕು. 10 ಅಡಿ ಮಾವು ಇಟ್ಟು ಅದ್ರೊಳಗೆ ಎರಡು ಬೆಳಿಬಹುದು ನೀವು. ಹೌದಾ? 40 ಫೂಟ್ ಇಟ್ಟಿರಂತೇಳಿ ಅಳತೆ ಅಡಿ,
ಅದರೊಳಗೆ ಎರಡು ಗಿಡ ಬುಕ್ಕುತ್ಕೋಬಹುದು ಆರಾಮಾಗಿ ನೀವು. ರೈತ ಬಾಂಧವರು ಆದಷ್ಟು ತಮ್ಮ ಪ್ರಶ್ನೆ ಈ ರೋಗಗಳು ಮತ್ತು ಕೀಟಗಳಿಗೆ ಸೀಮಿತವಾಗಿರಲಿ, ಈಗ ತಾವು ಚರ್ಚೆಯಿಂದ ಮುಂದುವರಿಸಿದ್ದೆ ಹೇಳ್ತಾ ಇದ್ದೆ. ಇದೇನಂತಂದ್ರೆ, ಒಂದು ಅವರು ರೋಗರಹಿತ ಪ್ರದೇಶದಿಂದ ತಗೊಂಡ್ ಬರ್ಬೇಕು ಸಸಿಗಳನ್ನ, ಇನ್ನೊಂದು ಸುತ್ತಮುತ್ತ ಪ್ರದೇಶದಲ್ಲಿ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವ ಯಾವುದೇ ಆದಂತ ಆಲ್ರೆಡಿ ಬೆಳೆದಿರುವಂತ ಬ್ಯಾಕ್ಟೀರಿಯಲ್ ಬ್ಲೈಟ್ ಇರುವಂತ ಒಂದು ತೋಟ ಇದ್ರೆ ಅಲ್ಲಿ ಬೆಳಿಬಾರ್ದು. ಇಲ್ಲ ಇದು ಸುಲಭವಾಗಿ ಹರಡುತ್ತೆ ಅಂತ, ಸುಲಭವಾಗಿ ಹರಡುತ್ತೆ. 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಾಳಿ ಮುಖಾಂತರ ಹರಡೋಗ್ಬಿಡ್ತದೆ. ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ದೂರಗಾಮಿ ಹರಡುವಿಕೆ ಅಂತಂದ್ರೆ ಸೀಡ್ಲಿಂಗ್ಸ್ ಮುಖಾಂತರ. ಆ ದೃಷ್ಟಿಯಿಂದ ರೋಗರಹಿತವಾದಂತ ಪ್ರದೇಶದಿಂದ ಗಿಡಗಳನ್ನ ನಾವು ತೆಗೆದುಕೊಂಡು ಬರಬೇಕು. ಅದಾದ ನಂತರ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈ ಸಮತೋಲನವಾದಂತ ಗೊಬ್ಬರವನ್ನ ಬಳಕೆ ಮಾಡಬೇಕು. ಇದು ಬಹಳ ಮುಖ್ಯ. ಹೌದು, ಎಲ್ಲೋ ಒಂದ್ ಕಡೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಹಾಕೋದನ್ನ ನೋಡ್ತಾ ಇದ್ದೇವೆ. ಫಸ್ಟ್ ಕೊಟ್ಟಿಗೆ ಗೊಬ್ಬರವನ್ನ ಕಂಪಲ್ಸರಿ ಹಾಕ್ಬೇಕು. ಜೈವಿಕ ಗೊಬ್ಬರಗಳು ಅಂತಂದ್ರೆ ನಮ್ಮಲ್ಲಿ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲೂ ಸಿಗುತ್ತೆ. ಈ ಸಾರಜನಕವನ್ನ ಮತ್ತೆ ರಂಜಕವನ್ನ ಮತ್ತು ಪೊಟ್ಯಾಶ್ ಅನ್ನ ಫಿಕ್ಸ್ ಮಾಡಿ ಅದು ಗಿಡಗಳಿಗೆ ಸುಲಭ ರೂಪದಲ್ಲಿ ಕೊಡುವಂತದನ್ನ, ಇವುಗಳನ್ನ ಕೊಟ್ಟು ನಾವು ಸಮತೋಲನ ರೂಪದಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನ ನಾವು ಕೊಡುವುದನ್ನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಲಘು ಪೋಷಕಾಂಶಗಳನ್ನ ಕೊಟ್ಟರೆ ಡೆಫಿನೆಟ್ ಆಗಿ ಈ ರೋಗವನ್ನ ತಡೆಗಟ್ಟಬಹುದು. ಕೆಮಿಕಲ್ಸ್ ಅನ್ನ ಯೂಸ್ ಮಾಡಬಹುದು. ಇದೀಗ ಹಾಸನದಿಂದ ಕಿರಣ್ ಅವರು ಕರೆ ಮಾಡಿದ್ದಾರೆ. ಕಿರಣ್ ಅವರ ನಮಸ್ಕಾರ. ನಮಸ್ತೆ ಸರ್. ಕಿರಣ್ ಪ್ರಶ್ನೆ ಕೇಳಿ. ಸರ್, ನಾವು ಹಾಸನದಿಂದ ಮಾತಾಡ್ತಾ ಇದ್ದೇವೆ. ಸರ್, ನಮ್ದು ಈಗ ಹಣ್ಣಿಗೆ ಬಿಟ್ಟಿದೀವಿ, ಬಟ್ ಫ್ಲವರ್ ಸೆಟ್ಟಿಂಗ್ ಆಗಿಲ್ಲ ಸರ್. ಎಲ್ಲ ಕೇಳಿದ್ರೆ ಮಳೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದಾರೆ. ಸಾಮಾನ್ಯವಾದ ಪ್ರಶ್ನೆ ಇದು. ಇದು ಸಾಮಾನ್ಯವಾಗಿ ಎಲ್ಲಾ ರೈತರಿಗೆ ಈ ಸರಿ ಬಂದಿರುವಂತ ಪ್ರಶ್ನೆ. ಎಲ್ಲಿ ಯಾರು ಬೇಗ ಮಳೆ ಆಗ್ಲಾರ್ದೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ನಲ್ಲಿ ಪ್ರೂನಿಂಗ್ ಮಾಡಿ ತಗೊಂಡ್ಕೊಂಡಿದ್ದಾರೆ, ಅವ್ರಿಗೆಲ್ಲರಿಗೂ ಕ್ರಾಪ್ ಚೆನ್ನಾಗಿ ಬಂದಿದೆ. ಫೋರ್ ಲೀಸ್ ಫಾರ್ಮೇಶನ್ ಆಗ್ತಿದ್ದಾಗ್ಲೇ ಅದರ ಜೊತೆಗೇನೆ ಇದು ಹೆಣ್ಣು ಬಂದ್ಬಿಡ್ತದೆ. ಈ ಕೆಲವರು ಸ್ವಲ್ಪ ಲೇಟ್ ಆಯ್ತು, ಅಸ್ತ ಮಳೆ ಬಂತಲ್ಲ ಅವಾಗ ಪ್ರೂನ್ ಮಾಡಿದ್ದಾರೆ. ಅಸ್ತ ಮಳೆ ಬರ್ತಿದ್ದಾಗ್ಲೇ ತಂಪು ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಫೋರ್ ಲೀಸ್ ಫಾರ್ಮೇಶನ್ ಆದ್ರೂ ಗಂಡು ಬಂದಿದ್ದಾವೆ. ಕೆಲವರು ಗಂಡು ಬಂದಿಲ್ಲ, ಹೆಣ್ಣು ಬಂದಿಲ್ಲ. ಯಾಕಂತಂದ್ರೆ ತಂಪಾಗಿದೆ, ತೇವಾಂಶ ಭೂಮಿಯಲ್ಲಿ ಜಾಸ್ತಿ ಆಗಿರೋದ್ರಿಂದ ತೇವಾಂಶ ಜಾಸ್ತಿ ಆದ್ರೆ ಈ ದಾಳಿಂಬೆಯಲ್ಲಿ ವಿಶೇಷವಾಗಿ ಹೂ ಬಿಡೋದಿಲ್ಲ. ಆ ತೇವಾಂಶ ಆರ್ಬೇಕು, ಅದು ಡ್ರೈನೆಸ್ ಬರಬೇಕು. ಆದಷ್ಟು ತೇವಾಂಶ ಹೆಚ್ಚಾಗದ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ನೋಡ್ಕೋಬೇಕಾಗುತ್ತೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ಅಸ್ತ ಮಳೆಗೆ ಎಲ್ಲರೂ ಕೆಲವರು ಮಾಡಿದ್ದಾರೆ, ಆ ಸಮಯದಲ್ಲಿ ಅವ್ರಿಗೆ ಏನಾಗಿದೆ ಅಂತಂದ್ರೆ ಮಳೆ ನೀರು ಬಸಿದು ಹೋಗುವಂತ ಒಂದು ನೀರು ಬಸಿದು ಹೋಗುವಂತ ವ್ಯವಸ್ಥೆ ಮಾಡಬಹುದು. ಬಟ್ ಆದ್ರೆ ಮಳೆ ಮೇಲಿಂದ ಬಂದಾಗ ಸ್ವಲ್ಪ ತೊಂದರೆ ಆಗುತ್ತೆ, ವಿಶೇಷವಾಗಿ ದಾಳಿ. ಸುರೇಶ್ ಅವರಿಗೆ ನಾವು ಮುಂದಿನ ರೋಗಕ್ಕೆ ಬಂದಿದ್ದೆ, ಅದರಲ್ಲಿ ಪ್ರಾಯಶಃ ಸ್ವರ್ಗ ರೋಗ, ಇದು ಬಹಳ ಮುಖ್ಯ ಅನ್ಸುತ್ತೆ. ಈ ಸ್ವರ್ಗ ರೋಗದ ಲಕ್ಷಣಗಳು ಯಾವ ರೀತಿ? ಸ್ವರ್ಗ ಒಂದು ನಾವು ಲಕ್ಷಣಗಳನ್ನ ಕಾಣಬಹುದು. ಮೊದಲಿಗೆ ಸಂಪೂರ್ಣವಾಗಿ ಸ್ವರ್ಗ ರೋಗ ಆಗ್ಬೋದು, ಅಥವಾ ಪಾರ್ಷಿಯಲ್ ಅಂತಂದ್ರೆ ಅರ್ಧ ಗಿಡಗಳು ಮಾತ್ರ ಸ್ವರ್ಗನ್ನ ಆಗೋದು ಕೇಳ್ಬೋದು. ನಾವು ಚಿತ್ರದಲ್ಲಿ ಗಮನಿಸಬಹುದು, ನಾವು ಸಂಪೂರ್ಣ ಗಿಡವೇ ಸುಟ್ಟು ಹೋದ ರೀತಿ ಕಾಣಿಸುತ್ತೆ. ಮೊದಲಿಗೆ ಏನಾಗುತ್ತಂದ್ರೆ ಸ್ವಲ್ಪ ಎಲೆಗಳು ಹಳದಿ ಆಗ್ತವೆ, ಹಳದಿ ಆಗಿ ಸಂಪೂರ್ಣವಾಗಿ ಒಣಗೋಗ್ತವೆ. ವಿಶೇಷವಾಗಿ ಇನ್ನೊಂದುವರೆ ತಿಂಗಳು ನಾವು ಕೊಯ್ಲು ಮಾಡ್ತಾ ಇದೀವಿ ಅಥವಾ ಹಾರ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅನ್ನೋ ಸಂದರ್ಭದಲ್ಲಿ ಪಾರ್ಷಿಯಲ್ ಆಗ್ಬೋದು, ಸಂಪೂರ್ಣವಾಗಿ ಹಣ್ಣುಗಳು ಸಮೇತ ಗಿಡ ಒಣಗೋಗ. ಇದರ ನಿರ್ವಹಣೆ ಯಾವ ರೀತಿ ಮಾಡಬೇಕು? ಇದರ ನಿರ್ವಹಣೆ ಏನಂತಂದ್ರೆ, ನಾವು ಟ್ರೆಂಚಸ್ ಅನ್ನ ಮಾಡಬೇಕು. ಅಂದ್ರೆ ಈ ಭೂಮಿಯಲ್ಲಿ ನಾವು ಗಿಡದ ಸುತ್ತಲೂ ಆಳವನ್ನ ತೋಡ್ಬೇಕಾಗುತ್ತೆ. ಆ ಆಳವನ್ನ ತೋಡ್ಬಿಟ್ಟು ಅಲ್ಲಿ ನಾವು ಕ್ಲೋರೋಪೈರಿಪಾಸ್ 2.5 ml ಮತ್ತೆ ಟಿಲ್ಟ್ ಪ್ರೊಪಿಕನಜೋಲ್ ಅನ್ನುವಂಥದ್ದು ಸಿಗುತ್ತೆ, ಅದು 1 ml, ಇವೆರಡನ್ನ ಸೇರಿಸ್ಬಿಟ್ಟು ನಾವು ಅಲ್ಲಿ ಹಾಕ್ಬೇಕಾಗುತ್ತೆ. ಹಾಕಿದ್ದಾದಲ್ಲಿ ನಾವು ಇದನ್ನ ಸ್ವಲ್ಪ ಮಟ್ಟಿಗೆ ನಿರ್ವಹಣೆ ಮಾಡಬಹುದು. ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕವನ್ನ ಸಹ ಬಳಸಬಹುದು. ರೋಗ ಬರಲಿ ಬಿಡ್ಲಿ, ಮುಂಚೆನೆ ನೀವು ಕೊಟ್ಟಿಗೆ ಗೊಬ್ಬರದ ಜೊತೆ ಸೇರಿಸಿ ಹಾಕಿದ್ದೆ ಆದ್ರೆ ಈ ರೋಗವನ್ನ ನಾವು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ. ಇದೀಗ ಪಾವಗಡದಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ನಾಗರಾಜ್. ಸರ್, ನಮ್ ದಾಳಂಬ್ರಿ ಈಗ 3ನೇ ಬೆಳೆ ಸರ್. ನಮ್ಗೆ ರೋಗ ಆಮೇಲೆ ಸ್ವರ್ಗ ರೋಗ ಜಾಸ್ತಿ ಗಿಡ ಅಲ್ಲೊಂದಲ್ಲೊಂದ್ ಬರ್ತಾ ಐತೆ. ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗ. ಈಗ ನೀವು ಕೇಳಿರ್ಬೋದು, ಈಗ ತಾನೇ ನಾವು ಸ್ವರ್ಗ ರೋಗದ ಬಗ್ಗೆ ಹೇಳಿದ್ವಿ. ಇನ್ನೊಂದ್ ಏನಂತಂದ್ರೆ, ಈ ಸ್ವರ್ಗ ತಮ್ಮ ಸಮಸ್ಯೆ ಏನು ನಾಗರಾಜ್ ಅವ್ರೆ, ತಮ್ಮ ಸಮಸ್ಯೆ ಏನು ಅಂತ? ಅದಕ್ಕೆ ಗಿಡ ಜಾಸ್ತಿ ಇದೆ ಸರ್. ಕೆಲವರು ಆ ಗಿಡ ತೆಗೆದಾಕು ಅಂತಾರೆ ಸರ್, ಅದು ಇಟ್ಕೊಂಡು ಅದಕ್ಕೆ ಔಷಧಿ ಹೊಡೆದು ಕಂಟ್ರೋಲ್ ಆಗ್ತದೆ ಏನಂತ. ಈಗ ನಾನು ಆಗ್ಲೇ ಹೇಳಿದೆ, ಪ್ರೊಪಿಕನ ಜೋಲು ಮತ್ತೆ ಕ್ಲೋರೋಪೈರಿಪಾಸ್ ಹಾಕ್ಬೇಕು ಅಂತೇಳಿ. ಅದರ ಜೊತೆಗೆ ಪೈರಕ್ಲೋಸ್ಟ್ರಾಬಿನ್ ಅಂತ, ಈಗ ಇತ್ತೀಚಿನ ದಿನಗಳಲ್ಲಿ ಸ್ಟ್ರಾಬಿನ್ ಕಾಂಪೌಂಡ್ಸ್ ಅಂತ ಬಂದಿದಾವೆ, ಪೈರಕ್ಲೋಸ್ಟ್ರಾಬಿನ್ ಅಂತೇಳಿ. ಹೌದಾ?
ಅವು ಅದನ್ನ 2 ಗ್ರಾಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಅದಲಿ ಒಂದು 1 ರಿಂದ 2 ಲೀಟರ್ ಅನ್ನ ಸುರಿಬೇಕು ಚೆನ್ನಾಗಿ ಯಾಕಂದ್ರೆ ಬೇರುಗಳು ಕೊನೆಯ ತನಕ ಇರ್ತವೆ ಅದನ್ನ ನೀವು ಹಾಕಿದ್ದೆ ಅದರಲ್ಲಿ ಕ್ರಮೇಣವಾಗಿ ಇವತ್ತು ಮಾಕ್ತಿದ್ದಂಗಲೇ ನಾಳೆನೇ ಆಗಲ್ಲ ಆಮೇಲೆ ಸುತ್ತಮುತ್ತಲ ಗಿಡಗಳಿಗೆ ಹಾಕಬೇಕು ನಾವೇನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಯಾವ್ದಾಗಿದೆ ಅದಕ್ಕಷ್ಟೇ ಹಾಕ್ತೀವಿ ಅದಷ್ಟೇ ಅಲ್ಲ ಸುತ್ತಮುತ್ತಲಿನ ಗಿಡಗಳಿಗೆ ನಾವು ಹಾಕಿದ್ದೆ ಆದ್ರೆ ಆರೋಗ್ಯವಂತ ಗಿಡಗಳಿಗೂ ಹಾಕುತ್ತಾಗುತ್ತೆ ಆರೋಗ್ಯವಂತ ಅಂದ್ರೆ ಅದು ಹರಡ ಬೇರುಗಳು ದೂರ ಆಗಿರ್ತವೆ ಆ ದೃಷ್ಟಿಯಿಂದ ಅವಕ್ಕೆಲ್ಲ ಮುಂಜಾಗ್ರತ ಕ್ರಮವಾಗಿ ನಾವು ಮಾಡ್ಕೊಂಡಿದ್ರೆ ಈ ರೋಗವನ್ನು ಕ್ರಮೇಣವಾಗಿ ಕಡಿಮೆ ಮಾಡಬಹುದು ಅಂತ ಹೇಳಿ ಇದೀಗ ಮತ್ತೊಂದು ಕರೆ ಇದೆ ಸಿರಾ ಇಂದ ರಾಜಣ್ಣ ಅವರು ಕರೆ ಮಾಡಿದ್ದಾರೆ ರಾಜಣ್ಣ ಅವರು ನಮಸ್ಕಾರ ಸರ್ ನಾವು ಗೋಣೆಯಲ್ಲಿ ಸಿರಾ ಇಂದ ಹಾ ಕೇಳಿ ಪ್ರಶ್ನೆ ಕೇಳಿ ಸರ್ ನಮ್ದು ಬೆಳೆ ಜನವರಿ ಬಿಟ್ಟ ಫಸ್ಟ್ ಬೆಳೆ ಚೆನ್ನಾಗಿ ಬಂತು ಎರಡನೇ ಬೆಳೆ ಸ್ವಲ್ಪ ಜಾಸ್ತಿ ವೈರಸ್ ಆಗ್ಬಿಟ್ಟು ಇದಾಗ್ಬಿಡ್ತು ಸರ್ ಅದಕ್ಕೇನ ಪರಿಹಾರ ಎರಡನೇ ಬೆಳೆ ಯಾವಾಗ ಬಿಟ್ಟಿದ್ರಿ ಸರ್ ನಾವು ನೆಕ್ಸ್ಟ್ ಹೋದ ವರ್ಷ ಸೆಪ್ಟೆಂಬರ್ ಬಿಟ್ಟಿದ್ವಿ ನಿಮ್ಮ ನಾನು ಆಗ್ಲೇ ಹೇಳ್ತಾ ಇದ್ದೆ ಸಿರಾದಲ್ಲಿ ಸುತ್ತಮುತ್ತಲ ಏನಿದೆ ಅಂದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅವಾಂತರ ಇರುವಂತ ಗಂಭೀರ ಸ್ವರೂಪದಲ್ಲಿದೆ ಹೊಸದುರ್ಗ ಮತ್ತು ಸಿರಾದಾಗಿ ಈಗ ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಹರಡಿರುವಂತ ಪ್ರದೇಶ ನೀವು ಸಾಧ್ಯವಾದಷ್ಟು ಹಸ್ತ ಮಳೆ ಹಸ್ತ ಬಹಾರ ಅಂತ ಹೇಳ್ತೀವಿ ನಾವು ಆ ಹಸ್ತ ಬಹಾರನಾಗ ಹೋದ್ರೆ ಈ ರೋಗಕ್ಕೆ ಟೆಂಪರೇಚರ್ ಏನ್ ಬೇಕಪ್ಪ ಅಂತಂದ್ರೆ 35 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಇರ್ಬೇಕು ಟೆಂಪರೇಚರ್ ಅವಾಗ ಅವಾಗ ಯಾವಾಗಾದ್ರೂ ಮಳೆ ಬರಬೇಕು ಇದಿಷ್ಟು ಬಂದ್ರೆ ಈ ರೋಗ ಬರ್ತದೆ ಡಿಸೆಂಬರ್ಗೆ ಹೊಡೆದ್ರೇನೆ ನಿಮ್ಗೆ ಕ್ರಾಪ್ ಮಳೆಗಾಲದ ಬೇಸಿಗೆ ಕಾಲದಾಗ ಬಂದ್ಬಿಡ್ತದೆ ಅದು ಪ್ರಾಶಸ್ತವಾದಂತ ಒಂದು ಸಮಯ ಬ್ಯಾಕ್ಟೀರಿಯಾಗೆ ಅದಕ್ಕೆ ನಾವು ಎಲ್ಲೆಲ್ಲಿ ಅಂಗಮಾರಿ ದುಂಡ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಹೇಳ್ತೀವಿ ಅಲ್ಲಿ ಅಸ್ತಬಹಾರನ್ನೇ ಹೋಗಿ ಅಂತಂದ್ರೆ ನೀವು ಸೆಪ್ಟೆಂಬರ್ ಇಂದ ಲಾಸ್ಟ್ ವಾರದಿಂದ ಅಕ್ಟೋಬರ್ ಮೊದಲ ವಾರದಾಗ ನೀವು ಹೂವು ಇಟ್ಕೊಂಡು ಕ್ರಾಪ್ ಅನ್ನ ತೆಗೆದುಕೊಳ್ಳಿ ನಿಮ್ಗೆ ಹಾರ್ವೆಸ್ಟ್ ಏಪ್ರಿಲ್ ಅನ್ನಷ್ಟೊತ್ತಿಗೆ ಬರ್ತದೆ ಅಷ್ಟೊತ್ತಿಗೆ ನಿಮ್ಗೆ ರೋಗ ಸಮಸ್ಯೆಯಿಂದ ಹೊರಬರಬಹುದು ಬರಬಹುದು ಅಂತ ಯಾಕಂದ್ರೆ ಈ ದುಂಡಾಣುಗೆ ಈ ಬ್ಯಾಕ್ಟೀರಿಯಾಗೆ ಜಾಸ್ತಿ ಉಷ್ಣತೆ ಬೇಕು ಬದುಕಲಿಕ್ಕೆ ವಾತಾವರಣದಲ್ಲಿರತಕ್ಕಂತ ಉಷ್ಣಾಂಶದ ಮೇಲೆ ಇದು ಅವಲಂಬಿತ ಆಗಿದೆ ಆಮೇಲೆ ಉಷ್ಣದ ಈ ಸೆಪ್ಟೆಂಬರ್ ಏಪ್ರಿಲ್ ಮತ್ತು ಮಾರ್ಚ್ ನಲ್ಲಿ ಮುಂಗಾರು ಮಳೆಗಳು ಅಂತಂದ್ರೆ ಮುಂಚಿನ ಮುಂಗಾರು ಮಳೆಗಳು ಬರ್ತವೆ ಆ ಇದರಿಂದ ಬ್ಯಾಕ್ಟೀರಿಯಲ್ ಬ್ಲೈಟ್ ಹರಡೋದಕ್ಕೆ ಮತ್ತೆ ಕಾಯಿ ಒಡೆಯೋದಕ್ಕೆ ಪ್ರಶಸ್ತವಾಗಿರ್ತದೆ ಅದಕ್ಕೋಸ್ಕರ ಇನ್ಫೆಕ್ಟೆಡ್ ಆಗ್ತದೆ ಈ ಸುರೇಶ್ ಅವರು ಈಗ ರೋಗಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಇನ್ನು ಈ ಒಂದು ಬೆಳೆಯಲ್ಲಿ ಕೀಟಗಳು ಸಹ ತೀವ್ರ ರೀತಿಯ ನಷ್ಟವನ್ನು ಉಂಟು ಮಾಡ್ತಾ ಇವೆ ವಿಶೇಷ ಪ್ರಮುಖವಾಗಿ ಬರ್ತಕ್ಕಂತ ರಸಹೀರ ಕೀಟಗಳು ಅಂತ ಹೇಳ್ತೀವಿ ರಸಹೀರ ಕೀಟಗಳು ಹಣ್ಣು ಕೊರಕಗಳು ಆಮೇಲೆ ಕಾಂಡ ಕೊರಕ ಅಂತ ಹೇಳ್ತೀವಿ ಇದು ಇಂಪಾರ್ಟೆಂಟ್ ಈ ರಸಹೀರ ಕೀಟಗಳಲ್ಲಿ ನಾವು ಟ್ರಿಪ್ಸ್ ಕರಿಜಿಗಿ ಅಂದ್ರೆ ಎಫಿಟ್ಸ್ ಅಂತ ಕರಿತೀವಿ ಮೈಟ್ ಅಂತಂದ್ರೆ ನುಸಿ ಅಂತ ಹೇಳ್ತೀವಿ ಇವು ಪ್ರಮುಖವಾದಂತವು ತಾವು ಚಿತ್ರದಲ್ಲಿ ಗಮನಿಸಬಹುದು ರಸ ಇರುವ ಕೀಟಗಳು ನೋಡಬಹುದು ಅಲ್ಲಿ ನಾವು ಹೇನುಗಳನ್ನ ನೋಡಬಹುದು ಸಲ್ಕ ಕೀಟಗಳು ಇದ್ದಾವೆ ಇವೆಲ್ಲಾನು ಇಂಪಾರ್ಟೆಂಟ್ ಇವು ಏನಂತಂದ್ರೆ ಗಿಡಗಳ ಮೇಲೆ ಕುಂತು ಕೊಂಬೆಗಳ ಮೇಲೆ ಕುಂತು ರಸ ಇರಿದ್ರೆ ಏನೂ ಆಗಲ್ಲ ಆದ್ರೆ ಹಣ್ಣಿನ ಮೇಲೆ ರಸ ಇರಿದ್ರೆ ಅದ್ರ ಮೇಲೆ ಗೆರೆಗಳು ಬರ್ತವೆ ಆ ಗೆರೆ ಬಂದಾಗ ಗ್ರಾಹಕರು ಏನ್ ಮಾಡ್ತಾರೆ ಒಂದೇ ಒಂದು ಗೆರೆ ಇದ್ರೇನು ಯಾರು ಇಷ್ಟಪಡೋದಿಲ್ಲ ಏನಿದ್ರು ಕೆಂಪಗಿರ್ಬೇಕು ಒಂದೇ ಒಂದು ಏನು ಇರ್ಬೋದು ಇಲ್ಲಿ ನಾವು ಹಿಟ್ಟು ತಿಗಣೆಯನ್ನ ನಾವು ನೋಡಬಹುದು ನಾವು ಈಗ ನಮ್ಮ ಸಮಯಾವಕಾಶ ಈಗಾಗಲೇ ಮುಕ್ತಾಯಾಗುತ್ತಾ ಬಂದಿದೆ ಇದು ಇವುಗಳ ಸಮಗ್ರ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ಇವುಗಳ ಸಮಗ್ರ ನಿರ್ವಹಣೆ ಅಂತಂದ್ರೆ ನಾವು ಸಮತೋಲನ ಗೊಬ್ಬರ ಹಾಗೂ ಈ ರಸ ಇರ ಕೀಟಗಳಿಗೆ ಹಳದಿ ಬಲೆಗಳ ಹಳದಿ ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಹೇಳ್ತೀವಿ ಅವುಗಳನ್ನು ಹಾಕಬೇಕು ಆಮೇಲೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಸಿದ್ದೇ ಆದಲ್ಲಿ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು ರೈತ ಬಾಂಧವರು ಈಗ ನಮ್ಮ ಸಮಯಾವಕಾಶ ಮುಕ್ತಾಯ ಆಗ್ತಾ ಬಂದಿದೆ ಸಾಕಷ್ಟು ಪ್ರಶ್ನೆ ಬಂದಿದೆ ಆನಂತರವೂ ಸಹ ತಾವು ಈ ಸುರೇಶ್ ಏಕ್ಪಟ್ಟೆ ಅವರನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೆ ಅವಕಾಶ ಇದೆ ಇಲ್ಲಿವರೆಗೆ ಆಗಮಿಸಿ ಈ ಒಂದು ಪ್ರಮುಖವಾದಂತಹ ಬೆಳೆ ತಮ್ಮೆಲ್ಲರೂ ಗೊತ್ತಿದೆ ದಾಳಿಂಬೆ ಬೆಳೆಗೆ ಸಾಕಷ್ಟು ರೋಗಗಳು ಮತ್ತು ಕೀಟಗಳು ತೀವ್ರ ರೀತಿಯ ಸಮಸ್ಯೆಯನ್ನು ಉಂಟು ಮಾಡ್ತಾ ಇವೆ ಇವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ವತಿಯಿಂದ ಸುರೇಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ Thank you.